ಕರ್ನಾಟಕ ಚಲನಚಿತ್ರ ಬಿಡುಗಡೆ ಸಾಧ್ಯವಾಗಿದೆ. ಸಿನಿ 90ರ ಪಯಣದ ಲೋಗೋ ಬಿಡುಗಡೆಯ ಈ ಸಮಾರಂಭ, ಅದರ ಜೊತೆಗೆ ನಮ್ಮ ಚಿತ್ರರಂಗದ ಟಿ ಸ್ಟುಡಿಯೋಸ್ನ ಸಹಯೋಗದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆರಂಭಿಸುತ್ತಿರುವ ಯೂಟ್ಯೂಬ್ ಚಾನಲ್ ಅಧಿಕೃತವಾಗಿ ಬಿಡುಗಡೆ ಆಗಿದೆ. ಅದಕ್ಕೂ ಶುಭಾಶಯ ಕೋರ್ತಾ ಇದ್ದೀನಿ. ಈ ಸಮಾರಂಭ ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಯಾವತ್ತೂ ಇರುತ್ತೆ. ಸಿನಿ 90, ಆ 90ರಲ್ಲಿ ಬಹುಶಃ 57 ವರ್ಷ ನಂದು ಭಾವನೆ ಇದೆ. ಈ 90 ವರ್ಷ ಕಳೆದಿರುವ ಚಿತ್ರರಂಗ 90 ದಿವಸ ಕಳೆದಂಗಿದೆ. ಅಷ್ಟು ವಿಶ್ವಾಸ, ಅಷ್ಟು ಪ್ರೀತಿ, ಅಷ್ಟು ಆದರ, ಅಷ್ಟು ಅಭಿಮಾನ, ಅಷ್ಟು ಗೌರವ. ಒಬ್ಬರಿಗೊಬ್ಬರು ಸಹಯೋಗದಲ್ಲಿ ನಡೆಸ್ತಾ ಇರೋ ಈ ಒಂದು ಚಲನಚಿತ್ರ, ಇದಕ್ಕೆ ವಾಣಿಜ್ಯ ಮಂಡಳಿ ಇವರೆಲ್ಲರಿಗೂ ಈ ಕಾರ್ಯಕ್ರಮ ಶುರು ಮಾಡಿ ಆರಂಭ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸಿರೋದಕ್ಕೆ ನಾನು ಹಾರ್ದಿಕ ವಂದನೆ ಅರ್ಪಿಸ್ತಾ, ಇಂಥ ಒಂದು ಕಾರ್ಯಕ್ರಮ ಶುರು ಮಾಡಿದಾರಲ್ಲ ಇವರೆಲ್ಲರಿಗೂ ಒಳ್ಳೆಯದಾಗಲಿ, ಶುಭಾಶಯಗಳು. ಥ್ಯಾಂಕ್ ಯು. ಸಹಯೋಗದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆರಂಭಿಸುತ್ತಿರುವ ಯೂಟ್ಯೂಬ್ ಚಾನಲ್ನ ಅಧಿಕೃತವಾಗಿ ಬಿಡುಗಡೆ ಮಾಡುತ್ತಿರುವೆ ಎಂದು ಅಧಿಕೃತ ಘೋಷಣೆ ಮಾಡ್ತಿದ್ದೀನಿ. ಇನ್ನು ಮುಂದೆ ಕರ್ನಾಟಕ ಚಲನಚಿತ್ರ ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ಲು, ವೆಬ್ಸೈಟು, ಟ್ವಿಟ್ಟರು, ಪ್ರತಿಯೊಂದನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾಳ ವರ್ಷಗಳಾದ ಇದನ್ನು ನೆನಗುದ್ದಿ ಬಿದ್ದಿದ್ದು ಮಾಡಬೇಕು ಅಂತ ಇತ್ತು. ಇವತ್ತು ಅಧಿಕೃತ ಮಾಡೋ ಒಂದು 90ನೇ ವರ್ಷದ ಹುಟ್ಟುಹಬ್ಬದಿಂದ ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಇದನ್ನ ಎಲ್ಲ ಸದುಪಯೋಗ ಪಡ್ಕೊಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಿಮಯ ಮಾಡ್ತೀನಿ. ಇವತ್ತಿಂದ ಕರ್ನಾಟಕ ಚಲನಚಿತ್ರದಿಂದ ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದನ್ನು ಎಲ್ಲರೂ ಸದುಪಯೋಗ ಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಟ್ರೇಲರ್ಸ್ಗಳು, ಇನ್ನೇನಾರ ಟೀಸರ್ಸ್ಗಳು ಎಲ್ಲದನ್ನೂ ಕೂಡ ನಾವು ವಾಣಿಜ್ಯ ಮಂಡಳಿಯಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನು ತಾವು ಯೂಸ್ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಒಂದು ಕೋರಿಕೆ. KFCC ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಈ ಒಂದು ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರು ಸುರೇಶ್ ಅವರ ನೇತೃತ್ವದಲ್ಲಿ ಮತ್ತು ಆ ಒಂದು ಮಂಡಳಿಯಿಂದ ಸರ್ವರು ಸೇರಿ ಮಾಡಿರ್ತಕ್ಕಂಥ 90ನೇ ವರ್ಷದ ಸಂಭ್ರಮ ಹಾಗೂ ಲೋಗೋ ಬಿಡುಗಡೆ, ಯೂಟ್ಯೂಬ್ನ ವೆಬ್ಸೈಟ್ನ ಚಾನಲ್ನ ಬಿಡುಗಡೆಗಳು ತುಂಬ ಸಂತೋಷದ ವಿಷಯ. ಇಂಥ ಸಂತೋಷದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂತಹ ನಮ್ಮ ಎಲ್ಲ ಹಿರಿಯ ನಟರಿಗೆ ಮತ್ತು ಸ್ವಾಮೀಜಿಯವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಿರ್ಮಾಪಕರು, ಪ್ರದರ್ಶಕರು ಎಲ್ಲರೂ ಬಂದಿದ್ದೀರಿ. ಒಬ್ಬೊಬ್ಬರ ಹೆಸರು ಆಗಲೇ ಪ್ರಮ್ಲಾ ಜೋಶಿ ಅವರು ಹೇಳಿರೋದ್ರಿಂದ ಮತ್ತೆ ನಾನು ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಭಾವಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸರ್ವರಿಗೂ, ಶ್ರಮಪಟ್ಟು ಈ ಕಾರ್ಯಕ್ರಮದ ಕನಸನ್ನು ಹೊತ್ತು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಸರ್ವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತು ಚಿತ್ರರಂಗ ಅನೇಕ ಏಳು ಬೀಳುಗಳ ಮಧ್ಯೆ 90 ವರ್ಷಗಳನ್ನು ಸಾಧಿಸಿರ್ತಕ್ಕಂಥದ್ದು ಬಹಳ ದೊಡ್ಡ ಸಂಗತಿ. ಇದಕ್ಕೆ ಕೊಡುಗೆಯಾಗಿ ಬಹಳಷ್ಟು ಜನ ಹಿರಿಯರು ಮೂಕಿ ಚಿತ್ರದಿಂದ ಈ ಒಂದು ಪ್ಯಾನ್ ಇಂಡಿಯಾ ಚಲನಚಿತ್ರದವರೆಗೂ ಕೂಡ ಚಿತ್ರರಂಗ ಸಾಗಿ ನಡೆದಿದೆ ಅಂತ ಹೇಳಿದರೆ ದಕ್ಷಿಣದ ಮತ್ತು ಉತ್ತರದ ಅನೇಕ ಭಾಷೆಗಳು, ಪ್ರಮುಖವಾಗಿ ತೆಲುಗು, ಹಿಂದಿ, ತಮಿಳ್, ಈ ಎಲ್ಲ ಭಾಷೆಗಳ ಮಧ್ಯೆ ನಮ್ಮ ಕನ್ನಡ ಎಲ್ಲಿ ಮರೆಯಾಗ್ಬಿಡತ್ತೋ, ಸೊರಗು ಹೋಗ್ಬಿಡತ್ತೋ, ನಮ್ಮ ಚಲನಚಿತ್ರರಂಗ ಅವರಿಗೆ ಸವಾಲನ್ನು, ಸ್ಪರ್ಧೆಯನ್ನು ಹೊರಡೋದು ಎಲ್ಲಿ ಕಷ್ಟ ಆಗುತ್ತೋ ಅಂದ್ಕೊಳ್ತಿದ್ದ ಕಾಲದಲ್ಲಿ ಒಳ್ಳೆ ಒಳ್ಳೆಯ ಚಿತ್ರಗಳನ್ನು ನಿರ್ಮಾಣ ಮಾಡಿ ಶಭಾಷನ ರೀತಿಯಲ್ಲಿ ತೆರೆಗೆ ಬಂದು ಜನರ ಅಭಿಮಾನವನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು. ಇತ್ತೀಚಿನ ಎಲ್ಲ ನಟರು ಕೂಡ ಮತ್ತು ಹಳೆಯ ನಟರು ಕೂಡ, ನಿರ್ಮಾಪಕರು, ವಿಶೇಷವಾಗಿ ನಿರ್ಮಾಪಕರುಗಳು, ಅನೇಕ ಹಳೆಯ ಚಿತ್ರಗಳ ನಿರ್ಮಾಪಕರು ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಬಹಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅದನ್ನು ಈಗ ಹೇಳ್ಕೊತಾ ಹೋದರೆ ಹಿರಿಯರು ಹೇಳೋದು ಸರಿ ಇರುತ್ತೆ ಅಲ್ವೇ? ಬಂಗಾರದ ಮನುಷ್ಯದಂಥ ಚಿತ್ರ ನಮಗೆ ಈಗಲೂ ಕೂಡ ಕಣ್ಣಲ್ಲಿ ಕಟ್ಟಿದ ಹಾಗಿದೆ. ಹಾಗೆ ಉದಾಹರಣೆಗಳು ಬಹಳಷ್ಟಿದೆ. ಬಹಳಷ್ಟು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಂದುಕೊಟ್ಟಿರ್ತಕ್ಕಂಥ ಚಿತ್ರಗಳಿದೆ. ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಂದುಕೊಟ್ಟಂತಹ ಚಿತ್ರ ನಟರಿದ್ದಾರೆ,
ಚಿತ್ರಕ್ಕೆ ಸ್ವರ್ಣ ಕಮಲಗಳು ಬಂದಿರತಕ್ಕಂಥದ್ದು. ಸ್ವರ್ಣ ಕಮಲವನ್ನ ತಂದುಕೊಟ್ಟಂತ ತಾಯಿ ಸಾಯಿಬಾ ಎಲ್ಲ ಇದ್ದಾರೆ. ಸಂತೋಷದ ಸಂಗತಿ ನನಗೆ. ಸೊ ಹಾಗಾಗಿ ನನ್ನ ಕನ್ನಡ ಚಿತ್ರ ನನಗೆ ಬಹಳ ಹೆಮ್ಮೆ. ಇಂತಹ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಗುರುತಿಸಿ ಗಮನಿಸಿ ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂಥ ಸರ್ವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳೋದ್ರ ಮೂಲಕ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು. ಮುಖ್ಯಮಂತ್ರಿಗಳು ಕೂಡ ಭಾಳ ಕಾರ್ಯಕ್ರಮ ನಿಮಿತ್ತ ಬಂದು ಬರೋಕ್ಕಾಗಿದ್ದಾರೆ ಅಂತ ಹೇಳಿದರೆ ಬರ್ತೀನಿ ಅಂತ ಎನಿ ಟೈಮ್ ಬರ್ತೀನಿ ಅಂತ ಹೇಳಿದರೆ ಅದು ಗೊತ್ತಿಲ್ಲ. ಈಗ ನಾನು ಕಾರ್ಯಕ್ರಮನ ಆದಷ್ಟು ಬೇಗ ಮುಗಿಸ್ಬೇಕಂದ್ರೆ ನಮ್ಮಲ್ಲೆಲ್ಲ ಆದಷ್ಟು ದೇವಗಾಣಪುರ ಡೈನಿಂಗ್ ಪ್ಲೇಸ್ ಮಾತಾಡೋ ಮುಂಚೆ ಎಲ್ಲ ನಾವು ಹಿರಿಯರು ಮಾತಾಡೋ ಮುಂಚೆ ನಮ್ಮ ಜೆ ಜೆ ಕೃಷ್ಣ ಅವ್ರು ಮಾತಾಡಲೇಬೇಕಂತ ಒಂದೇ ಒಂದು ನಿಮಿಷ ಒಂದು ಅವಕಾಶ ಕೊಡ್ತೇನೆ ಅಂತ ಬಿಟ್ಟು ಮಾತಾಡ್ಬಿಡು. ತಮ್ಮದಾದ ಮೇಲೆ ನಾನು ಬೇರೆ ಮುಗಿಸ್ಬಿಡ್ತೀನಿ.